ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿದವ ನಾನು. 16 ಕೇಸ್ ನನ್ನ ಮೇಲೆ ಕಟ್ಟುವಾಗ 2004 ನಿಂತು ಸೋತೆ. 2008 ಇನ್ನೇನು ಸೋಮಣ್ಣ ಗೆದಿತಾನೆ ಅಂತ ಇಡೀ ಚಿಕ್ಕಾಂವ್ ಮತ್ತು ಸವಣೂರು ವಿಧಾನಸಭಾ ಕ್ಷೇತ್ರದ ಜನ ಮಾತಾಡ್ತಿದ್ರು. ಬಸವರಾಜ ಬೊಮ್ಮಾಯಿ ಅವರು ಬಂದರು. ಬಸವರಾಜ ಬೊಮ್ಮಾಯಿ ಅವರು ಬಂದಿಂದ ಪಾರ್ಟಿ ಕಳಿಸ್ತು. ಜನ ಏನು ಹೇಳ್ತಾ ಇದ್ರು ಅಂದ್ರೆ ನೀವೇ ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ ಅಂತ ಹೇಳ್ತಿದ್ರು. ಆದ್ರೆ ನಾನು ಕರ್ಕೊಂಬಂದಿಲ್ಲ, ಪಾರ್ಟಿ ಕಳಿಸ್ಕೊಡ್ತಾವ್ರು ಚಿಕ್ಕಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರ. ಅವ್ರು ಬಂದಿದ್ದಾಗ ಸಂತೋಷದಿಂದ ಚುನಾವಣೆ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರು 2008 ಮತ್ತು 2013 2008 ಪೂರ್ವದಲ್ಲಿ ಬರುವಾಗ ಒಂದು ಮಾತನ್ನು ಹೇಳಿದ್ರು. ಇದು ಇನ್ನೂ ಮನಿ ಆಗಿದ್ದಿಲ್ಲ, ಕೆಳಗೆ ಹಂಚಿನ ಮನಿ ಇತ್ತಂತ ಅವತ್ತು ಹೇಳಿದ್ರು. ಅವರು ಎರಡು ಕೈ ಹಿಡ್ಕೊಂಡು ಹಿಂಗ, ಸೋಮಣ್ಣ ಇವು ನೀನು ಕೈಯಲ್ಲ ಪಾದ, ನಿನ್ನ ತಾಯಿ ಹೃದಯದೊಳಗೆ ಇಟ್ಕೊಂಡಂಗೆ ಇಟ್ಕೊಂತಾನೆ, ಯಾವ ಕಾರಣಕ್ಕೂ ನಾನು ನಿನ್ನ ಬಿಟ್ಟು ಕೊಡೋದಿಲ್ಲ, ಪಾರ್ಟಿಯವ್ರು ನನ್ನ ಕಳಿಸ್ಕೊಟ್ಟಾರ, ನೀನು ಊಟ ಮಾಡತಕ್ಕಂತ ತಾಟಲ್ಲ, ನಿನ್ನ ಕೈ ತುತ್ತನ್ನ ಕಸಗಂಡನಿ ಅನ್ನಂತ ಮಾತನ್ನ ಹೇಳಿದ್ರು. ಹೇಳುವಾಗ ಇನ್ನೊಂದು ಮಾತನ್ನ ಹೇಳಿದ್ರು, ಇದೇ ಮನೆಯೊಳಗನ ಇನ್ನೊಂದು ಮಾತನ್ನ ಹೇಳಿದ್ರು, ನನ್ನ ತಾಯಿಯ ಮೇಲೆ ಫೋಟೋ ಹೇಳಿ ಆಣಿ ಮಾಡ್ತಾನೆ, ಎಲ್ಲ ದೇವ್ರ ಆಣಿ ಮಾಡ್ತಾನೆ, ಒಂದು ಅಥವಾ ಎರಡು ಇಲೆಕ್ಷನ್ ಮಾಡಿ ಬಿಟ್ಟು ಕೊಟ್ಟು ಹೋಗ್ತಾನೆ ಅಂತ ಹೇಳಿದ್ರು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಮಾತು ಕೊಟ್ಟಂಗೆ ನಡ್ಕೊಳ್ಳಿಲ್ಲ, ನಾನು ಮಾತು ಕೊಟ್ಟಂಗೆ ನಿಷ್ಠೆಯಿಂದ ಇದ್ದೆ. ಅವತ್ತ ನಿರ್ಣಯ ಮಾಡಿದೆ 2018 MLC ರಾಜೀನಾಮೆ ಕೊಟ್ಟೆ, ಪಾರ್ಟಿ ಕಟ್ಟಿದ್ದೆ. ಮನಸ್ಸಿಗೆ ನೋವಾಯ್ತು, ಇಂಥ ಸುಳ್ಳನ್ನು ಕೂಡ ಇರಬಾರದಲ್ಲೇ ಹೊರಗೆ ಬರೋಣ ಅಂತೇಳಿ MLC ರಾಜೀನಾಮೆ ಕೊಟ್ಟು ನಂದು ನನ್ನ ಹೆಂಡತಿದು ಎರಡೋ ಓಟ್ ಬೀಳಿ ಅಂತ ಇಲ್ಲಿಂದ ನಾನು ಹೊರಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿದ್ದೆ. ಜನರ ಆಶೀರ್ವಾದದಿಂದ ಸೋತೆ. ಬೊಮ್ಮಾಯಿ ಗೆದ್ದರು. ಗೆದ್ದಿಂದಾಗ ಅವರೊಂದು ಮಾತನ್ನು ಹೇಳಿದರು. ಏನಂತ ಹೇಳಿದ್ರೆ, ವೀರಭದ್ರ ದೇವಸ್ಥಾನ ಕಾರಟಗಿ ವೀರಭದ್ರ ದೇವರ ದೇವಸ್ಥಾನದೊಳಗೆ ಹೋಗಿ ಗಂಟಿ ಹೊಡೆದ್ರು, ನಾ ಮಾತು ಕೊಟ್ಟಿಲ್ಲ ಅಂತೇಳಿ. ನಾ ಹೇಳಿದೆ ಮಾತು ಕೊಟ್ಟಾರ ಅಂತ ಗಂಟಿ ಹೊಡೆದೆ ನಾನು, ಅವ್ರು ಮಾತು ಕೊಟ್ಟಿಲ್ಲ ಅಂತ ಗಂಟಿ ಹೊಡೆದ್ರು. ಅದಕ್ಕೆ ಗೆದ್ದಲಿ ಕಟ್ಟಿದಂಥ ಮನೆ ಅಂದರೆ ಹುತ್ತದಲ್ಲಿ ಹಾವು ಬಂದು ಸೇರ್ತು ಅನ್ನೋ ನಾಣ್ಣುಡಿ ಏನದಲ್ಲ ಅದು ಬೊಮ್ಮಾಯರಿಗೆ ಸಲ್ತತಿ. ಗೆದ್ದಲಿ ನಾನು, ಹಾವು ಅವರು. ಅವತ್ತು ನಿರ್ಣಯ ಮಾಡಿದ್ದೆ ಬೊಮ್ಮಾಯನ ಸೋಲಿಸಿ ಸಂತೋಷದಿಂದ ಇರಬೇಕು ಅನ್ನೋಂಥ ನಿರ್ಣಯವನ್ನು ನಾನು ಮಾಡಿದ್ದೆ. ಅದಕ್ಕೆ ಹೊರಗೆ ಬಂದೆ. ಬಂದಿದ್ದಾಗ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ನನ್ನ ಮನೆಗೆ ಬಂದಿದ್ರು, ನನ್ನ ಕೂಡ ಮಾತನಾಡಿದರು. ಸುಮಾರು 25-30 ಜನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನೊಳಗೊಂಡು, DK ಶಿವಕುಮಾರ್ ಸಾಹೇಬ್ರನ್ನೊಳಗೊಂಡು, ಜಿಲ್ಲೆಯ ಎಲ್ಲ ನಾಯಕರು, MB ಪಾಟೀಲ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, KB ಕೋಳಿವಾಡ ಇರ್ಬೋದು, ಶಿವಣ್ಣ ಬಸವರಾಜ್ ಅವರು ಇರ್ಬೋದು, ರುದ್ರಪ್ಪ ಲಮಾಣಿ ಇರ್ಬೋದು, ಇನ್ನೂ 10 ಹಲವಾರು ಹಿಂದಿನ ಜಿಲ್ಲಾಧ್ಯಕ್ಷರಾದಂಥ ಹಿರೇಮಠ ಇರ್ಬೋದು, ಆ ಬಳಿಕ ಇನ್ನೂ 10 CM ಇಬ್ರಾಹಿಂ ಅವರು ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮನೆಯಾಗಿದ್ದರು, ಜಮೀರ್ ಅಹ್ಮದ್ ಅವರು ಇದ್ರು. ಅವತ್ತು ಯಾವ ಕಾಲಕ್ಕೂ ನಾವು ಮುಸಲ್ಮಾನರಿಗೆ ಕೊಡೋದಿಲ್ಲ, ನಿನಗೆ ಟಿಕೆಟ್ ಕೊಡ್ತೇವೆ ಬಾ ಅಂತೇಳಿ ನನಗೆ ಕರ್ಕೊಂಡ್ರು. MB ಪಾಟೀಲ್ ನಮ್ಮ ಮನೆಗೆ ಬಂದಿದ್ರು. ಕಾರಣಾಂತರಗಳಿಂದ ಬಂದೆ. ಪಾರ್ಟಿ ಕಟ್ಟು ಅಂತ ಹೇಳಿದ್ರು, ಕಟ್ಟಿದೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಳೆದ ಬಾರಿ ಟಿಕೆಟನ್ನು ಸವಣೂರು ಅಂತೇಳಿ, ನಿಮ್ಗೆ ಹಿಂದಿನ ಇತಿಹಾಸ ಹೇಳಿ ವಿಷಯ ಕೊಡ್ತಾರೆ, ಅದು ಎಷ್ಟು ಬರ್ತದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವರು ಹುಬ್ಬಳ್ಳಿಯೊಳಗೆ ಸವಣೂರು ಅನ್ನೋರಿಗೆ ಇಲ್ಲಿ ಕೊಟ್ಟಿದ್ರು. ಅಲ್ಲಿ ಸವಣೂರು ಅವ್ರಿಗೆ ಅನೌನ್ಸ್ ಮಾಡಿದ್ರು, ಜಗದೀಶ್ ಶೆಟ್ಟರ್ ಪಾರ್ಟಿಗೆ ಬಂದರು. ಜಗದೀಶ್ ಶೆಟ್ಟರ್ ಪಾರ್ಟಿಗೆ ಬಂದಿದ್ದಾಗ ನನಗೆಲ್ಲ ರಾಜ್ಯ ನಾಯಕರು ಇನ್ಕ್ಲೂಡಿಂಗ್ ಸನ್ಮಾನ್ಯ ಸುರ್ಜೇವಾಲಾ ಸಾಹೇಬ್ರ ಜೊತೆಗೆ ಹಿಂದಿನ ದಿವಸ 7:15 ಫೋನ್ ಮಾಡಿದರು. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಪಾರ್ಟಿಗೆ ಬರ್ತಾರೆ, ಅವ್ರಿಗೆ ಅಲ್ಲಿ ಕೊಡ್ತೇವೆ, ಇಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಕೊಡ್ತೇವೆ, ಮೈನಾರಿಟಿಗೆ ಕೊಡ್ತೇವೆ ಎಂದಾಗ ನಾನು ಹೇಳಿದೆ, ಪಕ್ಷ ನೀವು ತ್ಯಾಗ ಮಾಡಬೇಕು, ಗಟ್ಟಿಯಾಗಿರಬೇಕು, ನಿಮಗೆ ಭವಿಷ್ಯ ಇದೆ ಅನ್ನೋಂಥ ಮಾತನ್ನು ಸುರ್ಜೇವಾಲಾ ಸಾಹೇಬ್ ಹೇಳಿದರು. ಜೊತೆಗೆ ಸನ್ಮಾನ್ಯ ಸಲೀಂ ಅಹ್ಮದ್ ಅವರು ಸಹ ಹೇಳಿದರು ಅವತ್ತು, ಇಲ್ಲ ಸೋಮಣ್ಣವರೇ ನಿಮಗೆ ಕೊಡಬೇಕು ಅಂತ ಆಗಿತ್ತು. ಕಾರಣಾಂತರಗಳಿಂದ ಈ ರೀತಿ ಆಗಿದೆ.
ಅದಕ್ಕೆ ಮೈನಾರಿಟಿ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು ಹೇಳ್ರಿ ಅಂತ ನಾನು ಅವತ್ತು ಹೇಳಿದೆ. ಕದ್ರಿಗೆ ಕೊಡ್ರಿ ಅಂತ ಹೇಳಿದೆ ನಾವು. ಕದ್ರಿಗೆ ಕೊಡೋದಿಲ್ಲ, ನಾಲ್ಕು ಬಾರಿ ಸೋತಾನ ಕೊಡೋದಿಲ್ಲ ಅಂತ. ಹಂಗಾರೆ ಪಟಾಣಕ್ಕೆ ಕೊಡ್ರಿ ಅಂತ ಹೇಳಿದೆವನ ನಾನು, ಅದ್ರಾಗೇನು ಎರಡು ಮಾತಿಲ್ಲ ಹೇಳಿದೆವನ ನಾನು. ಅಂದ 15 ನಿಮಿಷಕ್ಕೆ ಟಿ ವಿ ಒಳಗೆ ಬದಲಾವಣೆ ಆದರೂ ತಮಗೆಲ್ಲರಿಗೆ ಬರ್ತದೆ. ಶಿವರಾಮಸ್ವಾಮಿಯವರು ವಿಧಾನಸಭಾ ಕ್ಷೇತ್ರದ ಜನರ ಆಶಯ ಮೇರೆಗೆ ಪಟಾಣಕ್ಕೆ ಕೊಟ್ಟರು. ನಂತರ ಹಿಂದಿನ ದಿವಸ ಕೊಟ್ಟಿಂದ ಮುಂದೆ ಏನಾಯ್ತು ಅಂತ ತಮಗೆ ಗೊತ್ತದ. ಅವತ್ತ ನಿರ್ಣಯ ಮಾಡಿದ್ದೆ, ಬೊಮ್ಮಾಯಿಯವ್ರನ್ನ ಈ ಕ್ಷೇತ್ರದಿಂದ ಕಳಿಸ್ಬೇಕು ಅಂತ ನಿರ್ಣಯ ಏನು ಮಾಡಿದ್ನಲ್ಲ, ಆ ನಿರ್ಣಯ ಇವತ್ತು ಕೈಗೂಡಿದೆ. ಅಲ್ಪಸಂಖ್ಯಾತರ ಬಾಂಧವರಿಗೆ ಎಷ್ಟು ಸಂತೋಷ ಆಗೈತೆ ಇಲ್ಲ ಗೊತ್ತಿಲ್ಲ. ಪಟಾಣಗ ಪಟಾಣನ ಅಣ್ಣತಮ್ಮಗಳಿಗೆ, ಪಟಾಣನ ತಾಯಿಯವರಿಗೆ, ಪಟಾಣನ ಧರ್ಮಪತ್ನಿಯವರಿಗೆ ಎಷ್ಟು ಸಂತೋಷ ಆಗೈತೆ ಗೊತ್ತಿಲ್ಲ. ಪಟಾಣ ಗೆದ್ದದ್ದು ಇವತ್ತು ಸೋಮಣ್ಣ ಬೇವಿನ ಮಂದಿಗೆ ಅಷ್ಟು ಸಂತೋಷ ಆಗ್ಯದ. ಒಬ್ಬ ನೀಚ, ಒಬ್ಬ ಸುಳ್ಳ, ಒಬ್ಬ ಹೇಳಿದಂತೆ ನಡ್ಕೊಳ್ಳಾರ್ದಂಥ ಬೊಮ್ಮಾಯಿಯವರನ್ನ ಇವತ್ತು ನಾವು ಈ ಕ್ಷೇತ್ರದಿಂದ ಖಾಲಿಯನ್ನು ಮಾಡಿಸೇವೆ ಅನ್ನೋಂಥ ಸಂತೋಷ ಇವತ್ತು ನನಗದೇ.